ಜಾತಿ ಮತ ಪಂಥ ಮೀರಿದ ಮಹಾನ್ ಸಂತ, ಭಾರತದ ತತ್ವಜ್ಞಾನಿ, ಹಾಗೆಯೇ ಸಮಾನತೆಯ ಪ್ರತಿರೂಪ ಆಗಿರುವ ಶ್ರೀರಾಮಾನುಜಾಚಾರ್ಯರ 1007ನೇ ಜಯಂತ್ಯೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಒಂದಷ್ಟು ವಿಶೇಷ ಮಾತುಗಳನ್ನು ಆಡೋದಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಿಯರ್ ಸ್ವಾಮೀಜಿಗಳು. ಬನ್ನಿ ಅವನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಗಳೇ, 11ನೇ ಶತಮಾನದ ಅಪರೂಪದ ಶ್ರೀರಾಮಾನುಜಾಚಾರ್ಯರ ಬಗ್ಗೆ ತಮ್ಮ ನುಡಿ ಮಾತುಗಳು. ಮೊದಲನೇದಾಗಿ ಅಶ್ವವೇಗ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಆಚಾರ್ಯ ರಾಮಾನುಜರ 1007ನೆಯ ತ್ರಿನಕ್ಷತ್ರ ಮಹೋತ್ಸವದ ಶುಭಾಶಯಗಳು. ನಮ್ಮ ಅಶ್ವವೇಗ ಎಲ್ಲ ಕಡೆ ಪ್ರಚಾರ ಆಗ್ತಾ ಎಲ್ಲರಲ್ಲಿ ಭಕ್ತಿಯನ್ನು ಮೂಡಿಸ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ಆಚಾರ್ಯ ರಾಮಾನುಜರು 1000 ವರ್ಷಗಳ ಹಿಂದೆ ತಮಿಳುನಾಡಿನ ಶ್ರೀಪೆರುಂಬುದೂರಿನಲ್ಲಿ ಅವತಾರ ಮಾಡಿದರು. ಅವರು ತ್ರಿವಲ್ಯಕ್ಕಿಣಿ ಪಾರ್ಥಸಾರಥಿಯ ಅವತಾರವೇ, ಜೊತೆಗೆ ಭಗವಂತನ ಶಯ್ಯಾಸನವಾಗಿರುವಂತಹ ಆದಿಶೇಷನ ಅವತಾರ. ನೀವು ಹೇಳಿದಂತೆ ಆ ಸಂತ ಶ್ರೇಷ್ಠರು ಜಾತಿ ಮತ ಎಲ್ಲದನ್ನ ಮೀರಿ ಲೋಕಹಿತಕ್ಕಾಗಿ, ಸರ್ವ ಜೀವಿಗಳ ಹಿತಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಂತಹ ಸಂತರು ಅವರು. ಅವರು ಪರಮ ವೇದಾಂತಿಗಳು, ನವ ಗ್ರಂಥಗಳನ್ನು ರಚನೆ ಮಾಡಿರುವಂಥವ್ರು. ಆದರೆ ಅವರ ದೃಷ್ಟಿ ಎಲ್ಲ ಸಮಾಜದ ಕಡೆ ಇತ್ತು, ಸಮಾಜಮುಖಿಯಾಗಿ ಅವರು ನಡೀತಾ ಇದ್ರು. ಜೊತೆಗೆ ಸಮಾಜದಲ್ಲಿರುವಂಥ ಎಲ್ಲರ ಕಷ್ಟ ಸುಖಗಳನ್ನು ವಿಚಾರಿಸ್ತಾ ಇದ್ರು. ಏಕಾಂತವಾಗಿ ಕುಳಿತಾಗಲೂ ಲೋಕಹಿತಕ್ಕಾಗಿ ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಎಲ್ಲ ಜೀವಿಗಳು ಉದ್ಧಾರ ಆಗಬೇಕಂತ, ಅದಕ್ಕೋಸ್ಕರನೇ ಅವರನ್ನು ಜಗದಾಚಾರ್ಯರು ಅಂತ ನಾವೆಲ್ಲ ಕರೀತೀವಿ. ನಿಜ, ನಮ್ಮ ಈ ಭಾರತದಲ್ಲಿ ಅನೇಕ ಋಷಿಮುನಿಗಳೆಲ್ಲ ಅವತಾರ ಮಾಡಿದ್ದಾರೆ, ಆಚಾರ್ಯರುಗಳ ಅವತಾರ ಆಗಿದೆ, ಸಂತರು ಅಂತ ಅವರೆಲ್ಲ ಆಗ್ತಾರೆ. ಎಲ್ಲರ ಉದ್ದೇಶವು ಈ ಮನುಕುಲ ಉದ್ಧಾರ ಆಗಬೇಕು ಅಂತ. ಅದರಲ್ಲಿ ಅಗ್ರಮಾನ್ಯರು ಸ್ವಾಮಿ ರಾಮಾನುಜ. ಅವರಿಗೆ ಆ ಬಾಲ್ಯದಿಂದನೇ ಆ ಮನೋವೃತ್ತಿ ಇತ್ತು. ಅದಕ್ಕೋಸ್ಕರನೇ ಅವರ ಶಿಷ್ಯರಾಗಲಿ ಅವರ ಆಚಾರ್ಯರಾಗಲಿ ಅವ್ರನ್ನೆಲ್ಲ ಆರಿಸ್ಕೊಂಡಿತ್ತು, ಅಥವಾ ಅವರಿದ್ರ ಮೇಲೆ ಅನುಗ್ರಹ ಮಾಡಿತ್ತು. ಇದೆಲ್ಲದನ್ನ ಮೀರಿ ಮಾಡಿದಂತ, ಅದರಿಂದ 1000 ವರ್ಷಗಳಾದರೂ ಸ್ವಾಮಿ ರಾಮಾನುಜರ ಚಿಂತನೆ, ಅವರ ಜೀವನ, ಅವರ ಆದರ್ಶ ಎಲ್ಲವೂ ಇಲ್ಲಿ ಸಿರವಾಗಿ ನಿಂತಿದೆ. ಈಗ ನಾವು ಅವರ 1007ನೆಯ ತ್ರಿನಕ್ಷತ್ರ ಜಯಂತಿ ಮಹೋತ್ಸವವನ್ನು ನಾವು ಎಲ್ಲ ಕಡೆ, ಭಾರತದ ಎಲ್ಲ ಕಡೆ ಅಷ್ಟೇ ಏಕೆ, ಜಗತ್ತಿನ ಎಲ್ಲ ಕಡೆ ಇರುವಂಥ ಕಡೆ ಈ ಉತ್ಸವದ ಆಚರಣೆ ಆಗ್ತಾ ಇದೆ. ಸರಿ ಗುರುಗಳೇ, ಈಗ ಅದೇ ರೀತಿ ಸಂತ ರಾಮಾನುಜಾಚಾರ್ಯರ ಒಂದು ಅನುಯಾಯಿಯಾಗಿ ತಾವು ಈಗ ನಡೆಸಿಕೊಂಡು ಬರ್ತಾ ಇರುವಂಥದ್ದು, ಹಾಗೇನೆ ಒಂದು ಏನು ತತ್ವ ಸಿದ್ಧಾಂತಗಳಿದೆ ಅದನ್ನ ಯಾವ ರೀತಿಯಾಗಿ ತಾವು ನಡೆಸಿಕೊಂಡು ಬರ್ತಾ ಇದ್ದೀರಾ ಅಂತ. ರಾಮಾನುಜಾಚಾರ್ಯರು 1000 ವರ್ಷಗಳ ಹಿಂದೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಪ್ರಾರಂಭ ಮಾಡಿದರು. ಈಗ ನಾವೇನು ಮಾಡ್ತಾ ಇದ್ದೀವಿ ಅದೆಲ್ಲವೂ ಸ್ವಾಮಿ ರಾಮಾನುಜರು ಆ ಕಾಲಘಟ್ಟದಲ್ಲಿ ಮಾಡಿದಂಥದ್ದು. ಸ್ವಾಮಿ ರಾಮಾನುಜರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದ್ರು, ದೇವಸ್ಥಾನಗಳನ್ನೆಲ್ಲ ನಿರ್ವಹಣೆ ಮಾಡಿದ್ರು, ಆ ದೇವಸ್ಥಾನಗಳಲ್ಲಿ ಪ್ರತಿನಿತ್ಯ ನಡೆಯುವಂಥ ಪೂಜಾ ಕಾರ್ಯಕ್ರಮಗಳಲ್ಲಿ ಸಮಾಜದ ಎಲ್ಲ ವರ್ಗಗಳು ಅದರಲ್ಲಿ ಅನ್ವಯ ಆಗುವಂತೆ ಅವರು ವ್ಯವಸ್ಥೆ ಮಾಡಿದ್ರು. ಅವರು ಬಹಳ ವಿಶಿಷ್ಟವಾದಂತಹ ವಿಶಾಲವಾದಂತಹ ದೂರದೃಷ್ಟಿ ರಾಮಾನುಜರು. ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಪೂಜೆಗಳು ನಡೀಬೇಕು, ಸೇವೆಗಳು ನಡೀಬೇಕು, ಅದಕ್ಕೆ ಅವರವರುಗಳನ್ನು ನಿಯುಕ್ತಿಗೊಳಿಸಬೇಕು. ಉದಾಹರಣೆಗೆ ಸ್ವಾಮಿ ರಾಮಾನುಜರು
ತಮಿಳ್ನಾಡಿನಿಂದ ಕರ್ನಾಟಕಕ್ಕೆ ಆಗಮಿಸಿದರು. ಅದು ನಮ್ಮ ನಾಡಿನ ಕನ್ನಡ ನಾಡಿನ ಭಾಗ್ಯ ವಿಶೇಷ. ಅವರ ಪಾದಸ್ಪರ್ಶ ಈ ನೆಲಕ್ಕಾಗಿದ್ದು ಇಲ್ಲೊಂದು ಶುಭೋದಯ ಆಯಿತು. ದೊಡ್ಡ ಕ್ರಾಂತಿ ಮಾಡಿದ್ರು ಸ್ವಾಮಿ ರಾಮಾನುಜರು ಆ ಕಾಲದಲ್ಲಿ. ಅವರು ಮೇಲುಕೋಟೆಗೆ ಬಂದಾಗ ಹುತ್ತದಲ್ಲಿದ್ದಂಥ ಅಪ್ಪನಾರಾಯಣ ಸ್ವಾಮಿಯನ್ನು ತಮ್ಮ ಸ್ವಂತ ಕರಸ್ಪರ್ಶದಿಂದ ಎಲ್ಲರಿಗೂ ದರ್ಶನ ಮಾಡಿಸಿದ್ರು. ಅಲ್ಲಿದ್ದಂತಹ ತೀರ ಹಿಂದುಳಿದಂತಹ ಜನರನ್ನ ಆ ಕಾಲದಲ್ಲಿ, ಈಗ ಬಿಡಿ, ಆ ಕಾಲದಲ್ಲಿ ಅವರಿಗೆ ತಿರುಕುಲತ ಅಂತ ಹೆಸರು ಕೊಟ್ಟರು, ಶ್ರೀಕುಲದವರು ಅಂತ ಹೇಳಿದರು. ಅವರನ್ನ ತಾವೇ ಸ್ವತಃ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಈಗಲೂ ವರ್ಷಕ್ಕೆ ಒಂದು ದಿವಸ ಅವರುಗಳು ಬಂದು ಪೂಜೆ ಮಾಡ್ತಾರೆ. ಅದು ಆ ಕಾಲದಲ್ಲಿ ಮಾಡಿದ್ರು, ನಿಜನೋದ್ಧಾರ ಅಂತ ಇವಾಗ ಏನು ಕರಿತೀವಿ ಅದನ್ನು ಮಾಡಿದ್ರು. ದೇವಸ್ಥಾನಕ್ಕೆ ಬರುವಂತಹ ಎಲ್ಲ ಭಕ್ತರಿಗೆ ಭಗವಂತನ ತೀರ್ಥ, ಶ್ರೀ ಶಠಾನಿ, ಪ್ರಸಾದ ಎಲ್ಲರಿಗೂ ಸಿಕ್ಕಬೇಕು ಅಂತ ಮಾಡಿದ್ರು. ಶ್ರೀರಂಗದಲ್ಲಿ ದೊಡ್ಡ ಗೋಶಾಲೆ ನಿರ್ಮಾಣ ಮಾಡಿ ಅಲ್ಲಿ ಇರುವಂತಹ ಹಾಲನ್ನೆಲ್ಲ ದೇವರ ಸೇವೆಗೆ ಉಪಯೋಗ ಆಗುತ್ತೆ. ಅಲ್ಲಿ ಒಂದು ವೈದ್ಯಕೀಯ ಶಾಲೆ ಶುರು ಮಾಡಿದ್ರು, ಧನ್ವಂತರಿ ಒಂದು ಹಾಸ್ಪಿಟಲ್ ಅಂತ ಕರೀತೀವಿ ಶುರು ಮಾಡಿದ್ರು. ಸೊ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಬಂದರೆ ಅವನಿಗೂ ಗೊತ್ತಾಗದಂತೆ ಭಗವಂತನ ದರ್ಶನ ಆಗುತ್ತೆ, ತೀರ್ಥ ಆಗುತ್ತೆ, ಭಗವಂತನ ಪಾದುಕೆಗಳು ಅವನ ಶಿರಸ್ಸನ್ನು ಅಲಂಕರಿಸುತ್ತೆ, ಹೊರಗಡೆ ಬಂದಾಗ ಪ್ರಸಾದ ಆಗುತ್ತೆ. ಇದಿಷ್ಟು ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಅವರು ಆವಾಗಲೇ ಪ್ರಾರಂಭ ಮಾಡಿದ್ರು. ಆ್ಯಂಡ್ ರಾಮಾನುಜರ ವಿಶಿಷ್ಟವಾದಂಥ ಗುಣ ಅಂದರೆ ಯಾರ್ಯಾರಲ್ಲಿ ಯಾವ್ಯಾವ ಒಳ್ಳೊಳ್ಳೆ ಗುಣಗಳಿದೆ ಅದನ್ನೆಲ್ಲ ಆರಿಸ್ಕೊಂಡು ಅಷ್ಟನ್ನು ದೇವಸ್ಥಾನಕ್ಕೆ ದೇವರ ಪೂಜೆಗೆ ಅದನ್ನು ಮಾಡೋ ರೀತಿ ಮಾಡ್ತಾ ಇದ್ದರು. ಅದು ಅವರ ಕಲೆ, ಪಾರ್ಟ್ ಆಫ್ ಅವ್ರ ಥರ ಮ್ಯಾನೇಜ್ಮೆಂಟ್ ಇದರಲ್ಲಿ ಬಹಳ ಅಪರೂಪ ಅಂತ ಅವ್ರು ನೋಡೋರು. ಸೊ ಶ್ರೀರಂಗದ ಟೆಂಪಲ್ ತಗೊಂಡ್ರೆ ಹಾಗೆ ಮಾಡಿದ್ರು, ತಿರುಪತಿಯಲ್ಲಿ ಅದೇ ಮಾಡಿದ್ರು, ಮೇಲುಕೋಟೆಯಲ್ಲಿ ಹಾಗೆ ಮಾಡಿದ್ರು. ಸಮಾಜದಲ್ಲಿರುವಂಥ ಎಲ್ಲ ವರ್ಗದ ಜನ ಒಂದಲ್ಲ ಒಂದು ಕೈಂಕರ್ಯದಲ್ಲಿ ಭಾಗಿಯಾಗುವಂತೆ ಮಾಡಿದ್ರು. ಈಗ ನಾನು ಹೇಳಿದ್ನಲ್ಲ ತಿರುಕುಲತ್ತಾರಂತ, ಅವರುಗಳಿಗೆ ಭಗವಂತ ಉತ್ಸವ ಹೊರಡುವಾಗ ಕೊಂಬು ಬಿಟ್ಕೊಂಡು ಊದ್ತಾರೆ. ಇವತ್ತಿಗೂ ದೇವಸ್ಥಾನ ಕೊಂಬು ಕೊಂಬು ಊದುವ ಚೆಲುವ ಅಂತ ಕರೀತಾರೆ. ಅವನು ಕೊಂಬು ಪಾದ್ಯಮ್ಮನವರಿದ್ದಾರೆ, ದೇವರನ್ನು ಬಿಜ್ ಮಾಡಿಸೋರಿದ್ದಾರೆ, ಛತ್ರಗಳನ್ನು ಹಿಡಿದಿದ್ದಾರೆ, ಪೂಜೆ ಮಾಡೋ ಹೀಗೆ ಎಲ್ಲರನ್ನ ಆಯಾಯ ದೇವಸ್ಥಾನಕ್ಕೆ ಆ ಕೈಂಕರ್ಯದಲ್ಲಿ ಅನ್ವಯ ಆಗುವ ಮಾಡಿದಂಥವರು ಸ್ವಾಮಿ ರಾಮಾನುಜರು. ನಾವು ಅದೇ ದಾರಿಯಲ್ಲಿ ಬಂದಂತ ಸ್ವಾಮಿ ರಾಮಾನುಜರಿಂದ ಸ್ಥಾಪನೆಯಾದಂತಹ ಮಠ ನಮ್ಮ ಯದಗಿರಿ ಯತಿರಾಜ ಮಠ. ಸ್ವಾಮಿ ರಾಮಾನುಜರು ಮೇಲುಕೋಟೆಯಲ್ಲಿದ್ದಾಗ 12 ವರ್ಷಗಳ ಕಾಲ ನಮ್ಮ ಶ್ರೀ ಮಠದಲ್ಲಿದ್ದು ಗ್ರಂಥ ಕಾರ್ಯಕ್ಷೇತ್ರಗಳನ್ನೆಲ್ಲ ಮಾಡಿ ಗ್ರಾಮದ ಕ್ಷೇಮವನ್ನೆಲ್ಲ ವಿಚಾರಿಸ್ಕೊಂಡು ಹೇಗೆ ದೇವಸ್ಥಾನದ ನಿರ್ವಹಣೆ ಮಾಡ್ತಾ ಇದ್ರು ಹಾಗೆ ಗ್ರಾಮದ ಕ್ಷೇಮವನ್ನು ವಿಚಾರಿಸ್ಕೊಳ್ತಾ ಇದ್ರು. ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಡ್ತಾ ಇದ್ರು, ಆಹಾರ ವಸತಿ. ಅದೇ ದಾರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾನೇನು ವಿಶೇಷ ಮಾಡ್ತಾ ಇಲ್ಲ. ಸ್ವಾಮಿ ರಾಮಾನುಜರು ಏನು ಆವತ್ತು ಪ್ರಾರಂಭ ಮಾಡಿದ್ರು, ಯಾವುದನ್ನು ಮಾಡಿದ್ರು, ಅದೇ ಕೈಂಕರ್ಯವನ್ನು ಅದೇ ಸೇವೆಯನ್ನು ನಮ್ಮ ಶ್ರೀಮಠದ ವತಿಯಿಂದ ಈಗ ಈ ಕೈಂಕರ್ಯವನ್ನೆಲ್ಲ ಮಾಡ್ತಾ ಇದ್ದೀವಿ. ಗುರುಗಳೇ, ಈ ರಾಮಾನುಜಾಚಾರ್ಯರ ಒಂದು ಕಾಲಘಟ್ಟದಲ್ಲಿ ಈಗ ಭೇದ ಭಾವ, ಜಾತಿ ಮತ ಪಂಥ ಅಂತ ತುಂಬಾ ಒಂದು ವಿಚಾರಗಳು ಆ ಒಂದು ಸಮಯದಲ್ಲಿ ನಡೀತಾ ಇತ್ತು. ಸೊ ಅಂತಹ ಸಮಯದಲ್ಲಿ ರಾಮಾನುಜಾಚಾರ್ಯರು ಎದುರಿಸಿದಂತಹ ಸಮಸ್ಯೆಗಳು ಏನಿರಬಹುದು ಅಂತ? ಸ್ವಾಭಾವಿಕವಾಗಿ ಸಮಾಜದಲ್ಲಿ ಏನು ಒಂದು ಸ್ಥಿತಿ ಇರುತ್ತೆ ಅದಕ್ಕೆ ಪೂರಕವಾಗೋ ಅಥವಾ ಬೇರೆ ರೀತಿ ಮಾಡಿದಾಗ ಸಮಾಜ ವಿರೋಧ ಮಾಡೇ ಮಾಡುತ್ತೆ, ಯಾವುದೇ ಸಿಸ್ಟಮ್ ಅಂತ ಅದನ್ನು ಮಾಡುತ್ತೆ. ಆದರೆ ಯಾರು ಸಂತರೋ ಆಚಾರ್ಯರೋ ಯಾವುದನ್ನು ಮಾಡಬೇಕು ಅಂತ ಅವರು ಗುರಿ ಇಟ್ಕೊಂಡಿರ್ತಾರೆ, ಅದನ್ನು ಅವರು ಸಾಧಿಸ್ತಾರೆ. ಅದಕ್ಕೇನೇ ಅಡೆತಡೆ ಬಂದರೂ ಸಾಧಿಸ್ತಾರೆ. ಆದರೆ ಸ್ವಾಮಿ ರಾಮಾನುಜರಿಗೆ ಅಂತಹ ವಿರೋಧ ಏನು ಅಲ್ಲಿ ಸಣ್ಣ ಪುಟ್ಟ ಶ್ರೀರಂಗದಲ್ಲಿ ಬಿದ್ದಿರ್ಬೋದು, ಇನ್ನು ದೊಡ್ಡ ವಿರೋಧ ಏನೂ ಆಗಲಿಲ್ಲ. ಯಾಕೆಂದ್ರೆ ಅವರ ಆದಿಶೇಷನ ಅವತಾರ, ಇವರಿಗೆ ಆ ಶಕ್ತಿ ಇತ್ತು, ಆ ವರ್ಚಸ್ಸಿತ್ತು. ಅಂಥ ತುಂಬ ದೊಡ್ಡ ಗಲಾಟೆ ಆಯಿತು ಅನ್ನೋಂತ ಏನು. ಈಗ ಮೇಲುಕೋಟೆಯಲ್ಲಿ ಹರಿಜನರನ್ನು ದೇವಸ್ಥಾನ ಕರ್ಕೊಂಡು ಹೋಗಿ ಸಂಘರ್ಷ ಆಗಲಿಲ್ಲ. ಬೇರೆ ಬೇರೆ
ರಾಮಾನುಜರು ಏನು ವಿಶೇಷತೆ ಅಂದರೆ ಜಾತಿಗಳನ್ನು ಸೇರಿಸಲಿಲ್ಲ. ಈ ಜಾತಿಗಳನ್ನು ಒಂದೊಂದು ಜಾತಿಯಿಂದ ಸೇರಿಸ್ಬಿಡೋದು ಮಾಡಿದರೆ ಅದು ಅವಾಗ ಗಲಾಟೆ ಆಗ್ತಾ ಇತ್ತು ಏನೋ. ಆಯಾ ಜಾತಿಗಳನ್ನು ಹಾಗೇ ಇಟ್ಟರು. ಈಗ ನಮ್ಮಲ್ಲಿ ಈ ದಾಸಯ್ಯ ಒಂದು ಕಮ್ಯುನಿಟಿ ಇದೆ, ಮೇಲ್ಕೋಟೆಯಲ್ಲಿ ಇವತ್ತಿಗೂ ಇದೆ. ಅವರುಗಳು ಈ ಬ್ರಹ್ಮೋತ್ಸವ ಆದಾಗ ಹಳ್ಳಿಯಿಂದ ಜನ ಬಂದರೆ ಅವನಿಗೆ ದೀಕ್ಷೆ ಕೊಟ್ಟು ಹರಿಸೇವೆ ಅಂತ ಮಾಡ್ತಾರೆ. ಅವರೆಲ್ಲ ಈ ಶ್ರೀವೈಷ್ಣವ ಮನೆಯಲ್ಲಿ ಭಿಕ್ಷೆ ತಗೊಳ್ತಾರೆ, ಪ್ರತಿನಿತ್ಯ ಆಗಬೇಕು ಅಂತ ಹೇಳ್ಬೇಕು ಅಂತ ಮಾಡ್ತಾರೆ. ಅವ್ರಿಗೆ ಹಾಗೆ ಕೊಟ್ಟರು ಸಂಸ್ಕಾರ, ನೀವು ನೋಡಿ ನೀವು ಹೀಗೆ ಇರಿ ಹೀಗೆ ಮಾಡಿ ಇಂಥ ಅವ್ರಿಗೆ ಸೇವೆ ಮಾಡಿ. ಮತ್ತು ಬೇರೆ ಇನ್ನೊಂದು ಕಮ್ಯುನಿಟಿ ಇದ್ದರೆ ಅವರುಗಳನ್ನ ದೇವಸ್ಥಾನಕ್ಕೆ ಬಂದು ಅಲ್ಲಿ ಗುಡಿಸೋದು ಸಾರಿಸೋದು ಅಂತ ಕ್ಲೀನ್. ಅದನ್ನು ನನಗನ್ಸೋ ಮಟ್ಟಿಗೆ ಅಂಥ ಏನೋ ದೊಡ್ಡ ವಿರೋಧ ಆಗಲಿಲ್ಲ ಅಂತ. ಗುರುಗಳೇ, ಆ ಒಂದು ಸಂದರ್ಭದಲ್ಲಿ ರಾಮಾನುಜಾಚಾರ್ಯರು ಈ ತತ್ವ ಸಿದ್ಧಾಂತಗಳನ್ನ ಒಂದು ಪ್ರತಿಪಾದಿಸೋದಕ್ಕೆ ಇರ್ಬೋದು ಅಥವಾ ಸಾರೋದಕ್ಕೆ ಇರ್ಬೋದು, ಆಗಿನ ಕಾಲದಲ್ಲಿ ಸಾರಿಗೆಯ ವ್ಯವಸ್ಥೆ ಸಾಕಷ್ಟು ಸಮಸ್ಯೆಗಳಿತ್ತು. ಸೊ ಅವರು ದೇಶದಾದ್ಯಂತ ಹೇಗೆ ಅದನ್ನ ಒಂದು ಪ್ರತಿಪಾದಿಸಿದ್ರು, ಹೇಗೆ ತತ್ವ ಸಿದ್ಧಾಂತಗಳನ್ನ ಹೇಳಿದ್ರು ಅಂತ. ಆವಾಗ ಯಾವುದೇ ರೀತಿ ವಾಹನಗಳ ಸೌಕರ್ಯ ಇರಲಿಲ್ಲ, ಎಲ್ಲ ಪಾದಯಾತ್ರೆಯೇ ಮಾಡ್ತಾ ಇತ್ತು. ಇಡೀ ಭಾರತವನ್ನು ಸ್ವಾಮಿ ರಾಮಾನುಜರು 3 ಬಾರಿ ಪಾದಯಾತ್ರೆ ಮಾಡ್ತಾರೆ. ಎಲ್ಲ ಸಂತೋಷ ಎಲ್ಲ ಅವಾಗೆಲ್ಲಿ ಸಂಕರಿಗಳು, ಆದರೆ ಅವರಿಗೆಲ್ಲ ಒಂದು ಶಕ್ತಿ ಇತ್ತು, ಅಲೌಕಿಕವಾದಂಥ ಶಕ್ತಿ ಇತ್ತು. ಅದರಿಂದ ಈ ಎಲ್ಲ ಕಾರ್ಯವನ್ನು ಸಾಧಿಸಿದರು. ಅವರು ಇಡೀ ಭಾರತದ ಎಲ್ಲ ಕಡೆ ಅವರ ಪ್ರವಾಸ ಯಾತ್ರೆ ಅವರ ಪಾದಸ್ಪರ್ಶ ಆಗಿದೆ. ದೂರದ ಕಾಶ್ಮೀರಕ್ಕೆ ಹೋಗಿದ್ದರು, ಕಾಶ್ಮೀರಕ್ಕೆ 2 ಬಾರಿ ಹೋಗಿದ್ರು. ಏನು ಸಾಮಾನ್ಯ ಕಾಶ್ಮೀರಕ್ಕೆ ಹೋಗಿ ಬರ್ಬೋದು, ಇವಾಗಾದ್ರೆ ನಾ ಇಷ್ಟು ಸುಲಭವಾಗಿದೆ ಹೋಗಿ ಬರ್ಬೋದು. ಇವಾಗ ಕಾಲಯಾತ್ರೆ ಆಗ್ಬೇಕು. ಹಾಗೇನೆ ಗುರುಗಳೇ, ಈಗ ವಿಶಿಷ್ಟಾದ್ವೈತವನ್ನು ಒಂದು ಪ್ರತಿಪಾದಿಸೋದಿಕ್ಕೆ ರಾಮಾನುಜಾಚಾರ್ಯರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರು ಆ ಒಂದು ಸಂದರ್ಭದಲ್ಲಿ ಅಂತ. ನಾನು ಈತ ಹೇಳದಂತೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸ್ವಾಮಿ ರಾಮಾನುಜರಿಗೆ ಅಂತಹ ವಿಶೇಷವಾದಂತಹ ವಿರೋಧ ಏನು ಇರಲಿಲ್ಲ. ಹೇಳ್ಬೇಕು ಅಂದ್ರೆ ಸಂಸ್ಕೃತ ವಿರೋಧಗಳಿರ್ಬೋದು, ಅದು ವಿರೋಧ ಬಂದು ಇದನ್ನು ಮಾಡಲೇಬಾರ್ದು. ಯಾಕೆ ಆ ರೀತಿ ವಿರೋಧ ಬರಲಿಲ್ಲ ಅಂದ್ರೆ ಸ್ವಾಮಿ ರಾಮಾನುಜರು ಯಾರ ಜೊತೆನೂ ಸಂಘರ್ಷಕ್ಕೆ ಹೋಗ್ತಾ ಇರಲಿಲ್ಲ. ಅಂದ್ರೆ ಅದು ಈಗಿನ ಸಂದರ್ಭದಲ್ಲಿ ಏನಾದ್ರು ಆಗಿದ್ರೆ ಆ ತರದ ಸಮಸ್ಯೆ ಬರ್ತಿತ್ತು ಏನೋ, ಈ ಸಂದರ್ಭದಲ್ಲಿ ಆಗ್ತಾ ಇತ್ತು. ಹೌದು, ಆ ಕಾಲಘಟ್ಟದಲ್ಲಿ ಇರ್ಲಿಲ್ಲ. ಒಂದು ಎರಡನೇದು ಅವರು ಆ ರೀತಿ ಉಗ್ರವಾಗಿ ಹೋಗ್ತಾ ಇರಲಿಲ್ಲ, ತಮ್ಮ ಶಾಂತ ರೀತಿಯಲ್ಲಿ ಒಳ್ಳೆಯ ಸ್ವಭಾವ ಇದ್ದಿದ್ರಿಂದ ಅವರು ಆ ರೀತಿನೇ ಎಲ್ಲರನ್ನೂ ಕರ್ಕೊಂಡು ಸಂಘರ್ಷಕ್ಕೆ ಹೋಗ್ಲೇ ಇಲ್ಲ. ಅವರ ವೇದಾಂತ ಗ್ರಂಥಗಳ ರಚನೆಯ ಸಂದರ್ಭದಲ್ಲೂ ಸಹ ಯಾರು ಹಿಂದಿನ ಆಚಾರ್ಯರುಗಳು ಮಾಡಿದ್ದಾರೆ ಅದನ್ನೆಲ್ಲ ತಮ್ಮ ಗ್ರಂಥದಲ್ಲಿ ಹಿಂದಿನ ಆಚಾರ್ಯರು ಮಾಡಿದ್ದಾರೆ, ಇದು ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿ ಮುಂದೆ ಕೊಟ್ಟರು. ಅವ್ರಿಗೆ ಬೇಕಾದ ಕಡೆ ಅದನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ಸ್ವಾಮಿ ರಾಮಾನುಜರು ವಾದ ವಿವಾದಗಳಿಗೆ ಸಂಘರ್ಷಗಳಿಗೆ ಅವ್ರು ಹೋಗ್ತಾ ಇರಲಿಲ್ಲ, ಎಲ್ಲರನ್ನ ತಮ್ಮ ಕಡೆ ಆಕರ್ಷಣೆ ಮಾಡ್ತಾ ಇದ್ರು. ತಮ್ಮ ಒಳ್ಳೆಯ ಸ್ವಭಾವದಿಂದ ತಮ್ಮ ಕಡೆಗೆ ಆಕರ್ಷಣೆ ಮಾಡಿ ಅವರನ್ನ ತಮ್ಮ ದಾರಿ ಕಟ್ಟಿ, ಇದು ಅವರ ವಿಶೇಷವಾದಂತಹ ಗುಣ. ಈಗ ರಾಮಾನುಜಾಚಾರ್ಯರ ಈ ಒಂದು ಆಧ್ಯಾತ್ಮ ಇರ್ಬೋದು, ತತ್ವ ಸಿದ್ಧಾಂತಗಳನ್ನ ಸಾರೋದಿಕ್ಕೆ ಈಗ 41ನೇ ಪೀಠಾಧಿಪತಿಯಾಗಿ ತಾವು ಒಬ್ರು ಅನುಯಾಯಿಯಾಗಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀರಾ, ತಮ್ಮ ಒಂದು ಅನಿಸಿಕೆ ಭಾವನೆ ಮನದಾಳದ ಮಾತುಗಳನ್ನ ತಿಳಿಸಿದೆ. ನನಗೆ ಒಂಥರ ಧನ್ಯತೆಯ ಭಾವನೆ ಇದೆ. ನನಗೆ ಬಾಲ್ಯದಿಂದನೇ ಸ್ವಾಮಿ ರಾಮಾನುಜರು ಆದರ್ಶ ಆಚಾರ್ಯರು, ಅವರ ಬಿಟ್ಟು ನನಗೆ ಬೇರೆ ಏನು ಕಾಣಿಸೋದಿಲ್ಲ ಬಾಲ್ಯದಿಂದನೇ. ಯಾಕೆಂದರೆ ಸ್ವಾಮಿ ರಾಮಾನುಜರ ವಿಶಾಲವಾದಂತಹ ಮನೋದೃಷ್ಟಿ, ಸಮಾಜಮುಖಿ ಚಿಂತನೆಗಳು, ಎಲ್ಲರನ್ನ ಪ್ರೀತಿಸ್ತಾ ಇದ್ದಿದ್ದು ಅದೆಲ್ಲವೂ ನನಗೆ ಆದರ್ಶ ಆಯಿತು. ಈಗಂತೂ ಕಳೆದ 10 ವರ್ಷಗಳಿಂದ ಸ್ವಾಮಿ ರಾಮಾನುಜರ ಈ ಒಂದು ಪೀಠದಲ್ಲಿ ಅವರ ಅನುಗ್ರಹದಿಂದ ಅವರ ಕೃಪೆಯಿಂದ ಆವತ್ತು ಏನೇನು ಕಾರ್ಯಗಳು ನಡೀತು ಅದೆಲ್ಲ ಇವಾಗ ನಡೀತಾ ಇದೆ. ನನಗೆ ತುಂಬ ತೃಪ್ತಿ ಕೊಟ್ಟಿದೆ, ಆನಂದ ಕೊಟ್ಟಿದೆ. ನನಗೆ ಅವ್ರ ಜೊತೆ ಇದ್ದಾರೆ, ನಾನು ಅವ್ರ ಜೊತೆ ಇದ್ದೀನಿ. ಹಾಗಾಗಿ ಆರಂಭದಿಂದ 10 ವರ್ಷಗಳಲ್ಲಿ ಈಗ 10 ವರ್ಷ ಆಯಿತು ನಾವು ಈ ಪೀಠಕ್ಕೆ ಬಂದು 41ನೇ ಪೀಠಾಧಿಪತಿ ಆಯಿತು. ಡೇ 1ರಿಂದ
ಇವತ್ತಿನವರೆಗೆ ನಾವು ಒಂದು ದಿವಸ ನಾವು ರಜೆ ತಗೊಂಡಿಲ್ಲ. ನಿರಂತರವಾಗಿ ಸಮಾಜ ಮುಖ್ಯ ಕೆಲಸ ಮಾಡ್ತಾರೆ. ಅವರು ಹೇಗೆ ಸಮಾಜವನ್ನು ಈ ಸಮಾಜವನ್ನು ಒಟ್ಟಿಗೆ ನೋಡಬೇಕು, ಸುದೈವ ಕುಟುಂಬಕ್ಕೆ ಅಂತ ಹೇಳ್ತೀನಿ. ಹಾಗೆ ನಾನು ಎಲ್ಲ ಸ್ತರದ ಜನ ನೋಡಿ, ಈಗ ನಮ್ಮ ಶ್ರೀಮಠದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ 1 ಗಂಟೆಯಿಂದ ಪ್ರಸಾದ ವಿತರಣೆ ಇದೆ. ಇದು ನಾವು 10 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೆವು, ನಾನ್ ಸ್ಟಾಪ್ ಮಾಡಿದೆ, ಒಂದು ದಿವಸ ನಿಲ್ಲಿಸಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಸುಮಾರು 300-400 ಜನ ಊಟ ಕೊಡ್ತಾ ಇದ್ವಿ, ಹಾಸ್ಪಿಟ್ಲಿಗೆ, ಪೊಲೀಸ್ ಸ್ಟೇಷನ್ಗೆ, ಬಸ್ ನಂಬರ್ಗೆ ಎಲ್ಲರಿಗೂ ಕೊಡ್ತಾ ಇದ್ವಿ. ಈಗಂತೂ 400-500 ಜನ ಪ್ರತಿನಿತ್ಯ ಒಳ್ಳೆಯ ಆಹಾರ ಭಗವಂತನಿಗೆ ನೈವೇದ್ಯ ಮಾಡಿ ಕೊಡ್ತಾ ಇದ್ದೀವಿ. ಅಲ್ಲಿ ಯಾವ ಜಾತಿನವರು ಅಂತ ನಾನು ಕೇಳಲ್ಲ. ವಿದ್ಯಾರ್ಥಿಗಳು ತಗೊಳ್ತಾರೆ, ರಿಕ್ಷಾ ಡ್ರೈವರ್ಸ್ ತಗೊಳ್ತಾರೆ, ಬಟ್ಟೆ ತುಂಬ ಊಟ ಆಗುತ್ತೆ ಅಂತ ಅವರೆಲ್ಲ ಹೇಳ್ತಾರೆ. ಶುಚಿಯಾದಂಥ ಊಟ ಭಗವಂತ ನೈವೇದ್ಯ. ಅಲ್ಲಿ ನಾವು ಜಾತಿಯನ್ನು ನೋಡಿಲ್ಲ. ಈಗ ತೊಂಡನೂರು ಅನ್ನೋವಂಥ ಗ್ರಾಮ ಮೇಲುಕೋಟೆಯ ಪಕ್ಕದಲ್ಲಿ, ಅದೊಂದು ನಾನು 10 ವರ್ಷಗಳಿಂದ ಅಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಅಲ್ಲಿ ರಾಮಾನುಜ ಪೆನ್ಷನ್ ಸ್ಕೀಮ್ ಅಂತ ಶುರು ಮಾಡ್ತೀವಿ. ಅಲ್ಲಿ ಒಂದ್ಸಲಿ ಹೋದಾಗ ಒಂದು ಮುದುಕಿ ಬಂದು ತುಂಬ ಕಷ್ಟ, ನಮಗೆ ಏನು ಹಣನೇ ಇಲ್ಲ, ಏನಾದರೂ ಸಹಾಯ ಮಾಡ್ತಿರ್ತೋ, ಅದನ್ನು ಪ್ರೇರಣೆ ತಗೊಂಡು ರಾಮಾನುಜ ಪೆನ್ಷನ್ ಸ್ಕೀಮ್ ಅಂತ ಮಾಡಿ ಸುಮಾರು 40 ಜನಕ್ಕೆ ಪ್ರತಿ ತಿಂಗಳು 50-100 ರೂಪಾಯಿ ಕೊಡ್ತೀವಿ ಪಾಕೆಟ್ ಮನಿ. ಅವರದ್ರಿಂದ ನಾವು ಖರ್ಚು ಮಾಡ್ಕೊಳ್ತೇವೆ. ಅಲ್ಲೂ ನಾವು ಜಾತಿಯನ್ನು ನಾವು ಮಾಡ್ತೀವಿ. ಸಮಾಜದಲ್ಲಿ ಈ ರೀತಿ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು ಸ್ವಾಮಿ ರಾಮಾನುಜ ಕಲ್ಪನೆ ಆಗಿದೆ. ಆವಾಗ ಏನಾಗುತ್ತೆ, ಸುಖಿ ಸಮಾಜ ಇರುತ್ತೆ, ಇಲ್ಲದ್ರೆ ಸಂಘರ್ಷ. ಈ ಜಾತಿ ಆ ಜಾತಿ, ಈ ಜಾತಿಯವ್ರಿಗೆ ಮಾತ್ರ ಮಾಡಬೇಕು, ಆ ಜಾತಿಗೆ ಮಾಡಬೇಕು, ಅದು ಬಂದರೆ ಹೋಗ್ತಾರೆ. ನಾವು ಆ ರೀತಿ ಇಟ್ಕೊಳ್ತೀವಿ. ಅದು ರಾಮಾನುಜರ ಚಿಂತನೆ, ಅದನ್ನು ಅದು ಅವರ ಕಲ್ಪನೆ ಆಗಿತ್ತು. ಇಡೀ ಸಮಾಜ ಚೆನ್ನಾಗಿದೆ, ಲೋಕ ಸಮಸ್ತ ಸುಖಿನವಂತು ಅಂತ ನಾವೇನು ಹೇಳ್ತೀವಿ. ಎಲ್ಲರೂ ಸುಖಿಗಳಾಗಿರ್ಬೇಕು, ಎಲ್ಲರೂ ಆನಂದವಾಗಿರ್ಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು ಅನ್ನೋವಂಥದ್ದೇ ಅವರ ಚಿಂತನೆ ಆಗಿದೆ, ವಿಶಾಲವಾದಂಥ ಚಿಂತನೆ. ಅದನ್ನೇ ನಾವು ಇವಾಗ ಶುರು ನಡೆಸ್ತಾ ಇರೋದ್ರಿಂದ ನಮಗೆ ಧನ್ಯತೆಯ ಭಾವನೆ ಇದೆ. ಯಾರೋ ಬಂದು ಒಂದು ಪ್ರಸಾದ ಸ್ವೀಕಾರ ಮಾಡೋದು, ಯಾರಿಗೋ ಅನಾರೋಗ್ಯ ಆಯಿತು, ಅವ್ರಿಗೇನೋ ಒಂದು ಔಷಧಿ ನಾವು ಕೊಡ್ತೇವೆ, ಅದರಿಂದ ನಮ್ಗೆ ತೃಪ್ತಿ ಸಿಗುತ್ತೆ. ಒಂದು ಸ್ಕೂಲ್ ಸ್ಟೂಡೆಂಟ್ಸ್ಗೆಲ್ಲ ಈ ವರ್ಷ 5 ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇರಲಿ, ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ, ಅವ್ರ ಕಂಪ್ಯೂಟರ್ ರೂಮ್ ಮಾಡಿಕೊಟ್ಟಿದೆ, ಅವರಿಗೆಲ್ಲ ನಾನ್ ಸ್ಟಾಪ್ ಪವರ್ ಕೊಡೋದು. ಅವರೆಲ್ಲ ಟೀಚರ್ಸ್ ಬಂದು ಹೇಳಿದ್ರೆ, ಸ್ಟೂಡೆಂಟ್ಸ್ ಹೇಳಿದ್ರೆ ನಮ್ಗೆ ತುಂಬ ಸಂತೋಷ. ಅಷ್ಟೇ ನಮಗೆ ಬೇಕಿಲ್ಲ, ಅದು ಪ್ರಚಾರ ಎಲ್ಲೋ ಈ ಪ್ರಚಾರ ಮಾಡೋಕೆ ಹೋಗೋದಿಲ್ಲ, ಇದು ಮಾಡೋದು ಅದು ಮಾಡೋದು ಪ್ರಚಾರ ಮಾಡೋದಿಲ್ಲ. ಈಗ ಈಗ ಟೆನ್ತ್ ರಿಸಲ್ಟ್ ಬಂದಿದೆ, ಎಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, ಪಿ ಯುನಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಅದು ಗ್ರಾಮಾಂತರ ಪ್ರದೇಶ, ಹಳ್ಳಿಗಳ ಪ್ರದೇಶ, ಅಲ್ಲಿ ಇಂಗ್ಲೀಷು ಅಷ್ಟು ಇರಲಿಲ್ಲ ಅಭ್ಯಾಸದಲ್ಲಿ. ನಾವು ಅದನ್ನು ಆನ್ಲೈನ್ ಟೀಚಿಂಗ್ ಕೊಟ್ಟು ಇವತ್ತೆಲ್ಲ ಇಂಗ್ಲೀಷ್ನ ಸ್ವತಂತ್ರವಾಗಿ ಮಾತಾಡ್ತಾರೆ. ಈ ಸಲ ಲಕ್ಷ್ಮೀಸಾಗರ ಸ್ಕೂಲ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂಗ್ಲೀಷ್ ಮಕ್ಕಳೇ ಸೇರಿ ಇಂಗ್ಲೀಷ್ನಲ್ಲಿ ಎಲ್ಲ ಮಾಡ್ತಾರೆ. 30-35% ತಗೊಳ್ತಾ ಇದ್ದರು, ಈ ಸಲ 80-90 ಬಂದಿದ್ದಾರೆ. ಸೊ ಇದೆಲ್ಲ ನಮಗೆ ಸಂತೋಷ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಇದು ನಾವು ಮಾಡ್ತಾ ಇದ್ದೀವಿ ಅಂತ ಖಂಡಿತ ನಮಗಿಲ್ಲ ಅನಿಸ್ತೀವಿ. ಸ್ವಾಮಿ ರಾಮಾನುಜರ ಒಳಗಡೆ ಕುಳಿತು ಅವರು ಮಾಡಿಸ್ತಾರೆ, ಅದರಿಂದನೇ ಇಷ್ಟ ಆಗ್ತಾ ಇರ್ಬೋದು. ಸಾಮಾನ್ಯವಾಗಿ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳು ಮಾಡೋಕ್ಕಾಗುತ್ತೆ. ಈಗ ನಾವು ಇಡೀ ಭಾರತದ ಎಲ್ಲ ಕಡೆ ಸ್ವಾಮಿ ರಾಮಾನುಜರ ಪುತ್ಥಳಿಯನ್ನು ನಾವು ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಎಲ್ಲಿ ಕಾಶ್ಮೀರದಿಂದ ಹಿಡಿದು ಕಾಶ್ಮೀರ, ಅಯೋಧ್ಯೆ, ಕನ್ಯಾಕುಮಾರಿ, ದ್ವಾರಕಾ, ಪುರಿ, ಈಗ ಮೊನ್ನೆ ನಮ್ಮ ಅಶ್ವವೇಗದ ಮುಖ್ಯಸ್ಥರಾದಂಥ ರಾಮಚಂದ್ರ ಅವರು ಅವರ ಪೂರ್ಣ ಸಹಕಾರದಿಂದ ಸಹಯೋಗದಿಂದ ತೊಂಡನೂರಿನಲ್ಲಿ ಮುಕ್ತಾನಂದ ರಾಮಾನುಜರಿಗೆ ಅಧಿಶೇಷಣೆಯನ್ನು ಮಾಡಿ ಅದನ್ನು ಮಾಡಿ ಹೀಗೆ ಪ್ರತಿಯೊಬ್ಬರಿಗೂ ರಾಮಾನುಜರು ಅವ್ರಿಗೆ ಪ್ರೇರಣೆ ಕೊಡ್ತಾರೆ, ಅವ್ರ ಕೇಳಿ ಕೆಲಸಗಳನ್ನು ಮಾಡಿಸ್ತಾರೆ. ಅದರಿಂದ ನಮಗೆ ಧನ್ಯತೆಯ ಭಾವ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಮಕ್ಕಳ ಕಲಿಕೆಯ ಬಗ್ಗೆ ಸಾಕಷ್ಟು ಒಂದು ವಿಚಾರವನ್ನು ತಾವು ತಿಳಿಸ್ಕೊಟ್ರಿ ಗುರುಗಳೇ. ಅದೇ ರೀತಿ ಈಗ ಈ ವಿಶಿಷ್ಟಾದ್ವೈತ ಅಂದರೆ ಏನು ಅಂದರೆ ಸಾಕಷ್ಟು ಜನರಿಗೆ ಇದರ ಬಗ್ಗೆ ವಿಚಾರಗಳೇ ಗೊತ್ತಿರೋದಿಲ್ಲ, ಅದರ ಬಗ್ಗೆ ತಿಳಿದುಕೊಂಡಿರೋದಿಲ್ಲ. ಅದರ ಬಗ್ಗೆ ತಾವು ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸ್ಕೊಡೋದಾದ್ರೆ, ವಿಶಿಷ್ಟಾದ್ವೈತ ಸಿದ್ಧಾಂತ ಅನ್ನೋದು ಸ್ವಾಮಿ ರಾಮಾನುಜರ ಏನು ಅದನ್ನು ಪ್ರಾರಂಭ ಮಾಡಿದ್ದಲ್ಲ, ಅವರ ಹಿಂದಿನ ಆಚಾರ್ಯರುಗಳು ಏನು ಮಾಡಿದ್ರು ಅದನ್ನೇ ಅವರು ಮುಂದುವರಿಸಿ, ವ್ಯಾಸಾದಿ ಮಹರ್ಷಿಗಳು ಇರ್ಬೋದು, ಕನಕ ದ್ರವಿಡ ಅಂಥವರೆಲ್ಲ ಇರ್ಬೋದು, ಆಚಾರ್ಯರುಗಳೆಲ್ಲ ಏನನ್ನ ಪ್ರತಿಪಾದಿಸಿದರು
ಅದನ್ನು ಸ್ವಾಮಿ ರಾಮಾನುಜರು ಪ್ರತಿಪಾದಿಸಿದರು. ಅವರೆಲ್ಲ ಹಿಂದಿನ ಆಚಾರ್ಯರನ್ನು ಅದನ್ನು ಕೇಳ್ಕೊಡ್ತಾ ಇದ್ದರು. ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಟ್ಟು ಅಪಾರ್ಥಗಳನ್ನು ಮಾಡಿ ವೇದವನ್ನೇ ಇಲ್ಲ ಅಂತ ಹೇಳಿದಂಥದ್ದು ಕೆಲವರಿದ್ದರು, ವೇದವೇ ಇಲ್ಲ ಅಂದರು. ಕೆಲವರು ಅದಕ್ಕೆ ವೇದ ಇಟ್ಕೊಂಡು ವೇದಕ್ಕೆ ಅಪಾರ್ಥಗಳನ್ನು ಮಾಡ್ತಾ ಇದ್ದರು. ನಮ್ಮ ಆಚಾರ್ಯರುಗಳೆಲ್ಲ, ಹಿಂದಿನ ಆಚಾರ್ಯರುಗಳೆಲ್ಲ ಅದಕ್ಕೆಲ್ಲ ಒಳ್ಳೆ ಸಮರ್ಪಕವಾಗಿ ಮಾಡಿದ್ರು. ಅದಕ್ಕೆ ಸ್ವಾಮಿ ರಾಮಾನುಜರು ವ್ಯಾಸರ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದರು. ಅದರಲ್ಲಿ ಬ್ರಹ್ಮ ಸತ್ಯ ಅನ್ನುವಂಥದ್ದನ್ನು ಮಾಡಿದ್ರು. ಈ ಜಗತ್ತೆಲ್ಲ, ಈ ಜಗತ್ತಿನಲ್ಲಿ ಎಲ್ಲ ಕಡೆ ಭಗವಂತ ವ್ಯಾಪಿಸಿದ್ದಾನೆ, ನಮ್ಮಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಅವರ ಕಡೆ ಇದ್ದಾನೆ. ಅವನೇ ಈ ಚೈತನ್ಯವನ್ನು ಈಗ ನಾವು ಮಾತಾಡೋದು, ಅವನು ಕೇಳೋದು, ನೋಡೋದು ಇಲ್ಲ, ಭಗವಂತನ ಪ್ರೇರಣೆಯಿಂದ ಆಗ್ತದೆ. ಮುಖ್ಯವಾಗಿ ಸ್ವಾಮಿ ರಾಮಾನುಜರು ತತ್ವತ್ರಯ ಚಿತ್ ಅಚಿತ್ ಈಶ್ವರ ಇದನ್ನು ಪ್ರತಿಪಾದಿಸಿದರು. ಭಗವಂತ ಇದ್ದಾನೆ, ಆ ಭಗವಂತ ಅಚಿತ್ತಿನಲ್ಲಿ ಅಚಿತ್ತಿನಲ್ಲಿ ವ್ಯಾಪಿಸಿದ್ದಾನೆ, ಅವರವರ ಕರ್ಮಕ್ಕನುಗುಣವಾಗಿ ಪ್ರೇರಣೆಯನ್ನು ಕೊಡ್ತಾನೆ. ನಾವು ಭಗವಂತನಲ್ಲಿ ಶರಣಾಗತಿಯನ್ನು ಮಾಡಬೇಕು. ಶರಣಾಗತಿ ತತ್ವವನ್ನು, ಪ್ರಪತ್ತಿ ತತ್ವವನ್ನು, ಶರಣಾಗತಿ ತತ್ವವನ್ನು ಪ್ರತಿಪಾದಿಸಿದ್ದಂಥ ಅವರು ಸ್ವಾಮಿ ರಾಮಾನುಜರು. ಇದಕ್ಕೇನಾದರೂ ಅರ್ಹತೆ ಬೇಕಾ ಅಂದರೆ ಅದೇನು ಮಾಡೋದು, ಯಾರಿಗೆ ಆಸಕ್ತಿ ಇದೆ ನಾವು ಭಗವಂತನ ಹೋಗಿ ದರ್ಶನ ಮಾಡಬೇಕು ಅಂತ, ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ ಹೋಗಿ ಭಗವಂತನ ದರ್ಶನ. ಅಂದರೆ ಸ್ವಾಮಿ ರಾಮಾನುಜರು ಭಕ್ತಿಯ ಒಂದು ಯುಗವನ್ನು ಪ್ರಾರಂಭ ಮಾಡಿದರು, ಒಂದು ದೊಡ್ಡ ಔದಾರ್ಯದ ಯುಗವನ್ನು ಪ್ರಾರಂಭ ಮಾಡಿದರು. ಅಲ್ಲಿಯವರೆಗಿದ್ದಂಥ ಆ ಕಾಲಘಟ್ಟದಲ್ಲಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಆಯಾ ಆಚಾರ್ಯರು ಕೆಲಸ ಮಾಡ್ತಾರೆ. ಯಾರನ್ನು ನಾವು ಕೀಳು ದೃಷ್ಟಿಯಿಂದ ನೋಡ್ಬಾರ್ದು, ಅವರು ಆ ಕಾಲಘಟ್ಟ ಸರಿಯಾಗಿ ಸ್ವಾಮಿ ರಾಮಾನುಜರ ಕಾಲಘಟ್ಟದಲ್ಲಿ ಭಕ್ತಿಯನ್ನು ಪ್ರಚಾರ ಮಾಡಬೇಕಾಯಿತು. ಶರಣಾಗತಿಯನ್ನು ಸಹ ಇದನ್ನು ಯಾರು ಬೇಕೋ ಶರಣಾಗತಿ ಮಾಡಿ, ಅವಾಲ ವಿರುದ್ಧರಾಗಿ ಯಾರು ಬೇಕೋ ಶರಣಾಗತಿ ಮಾಡಬೇಕು. ಭಗವಂತನಿಗೆ ನಾವು ಶರಣಾಗತಿ ಬಾಕಿದಲ್ಲ ಅಂದ್ರೆ ಇದು ಬಹಳ ಸರಳವಾದಂತಹ ನಿರೂಪಣೆ. ಸರಿ, ಶಂಕರಾಚಾರ್ಯರೇನು ಮಾಡಿದ್ರು ಅದನ್ನು ವಿಸ್ತಾರ ಮಾಡಿ ಅವ್ರು ಹೇಳಿದ್ದನ್ನೆಲ್ಲ ಹೇಳಿ, ಬ್ರಹ್ಮ ಸತ್ಯ ಇದು, ಹೌದು ಬ್ರಹ್ಮ ಅನ್ನುವಂತ ಭಗವಂತ ಅನ್ನೋ ಈ ಜಗತ್ತಿನಲ್ಲಿ ಇದ್ದಾನೆ, ಭಗವಂತನೇ ಅವರೇನು ಕಷ್ಟಗಳಲ್ಲೆಲ್ಲ ವ್ಯಾಪಿಸಿದ್ದಾನೆ, ನಾವು ಮಾಡುವಂಥ ಎಲ್ಲ ಕ್ರಿಯೆಗೂ ಭಗವಂತನೇ ಪ್ರೇರಣೆ, ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ, ನಾವು ಭಗವಂತನಲ್ಲಿ ಶರಣಾಗತಿ ಮಾಡಬೇಕು. ಇದು ಮೇಲುಕೋಟೆ ಮೇಲೆ ಕೆರೆ ತುಳ್ಳೂರು ಅನ್ನುವಂತಹ ಒಂದು ಕೆರೆ ಇದೆ, ಅಲ್ಲಿ ಒಂದು ವಿಶೇಷವಾದ ಪವಾಡ ಇದೆ, ಶಕ್ತಿ ಇದೆ ಅಂತ ಹೇಳ್ತಾರೆ, ಏನದು ಅಂತ ತಿಳಿಸ್ಕೊಳ್ಬಹುದು? ಸ್ವಾಮಿ ರಾಮಾನುಜರು ಅವರ ಕಾಲದಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಆಗಮಿಸಿದರು. ಅಲ್ಲಿ ಬಂದಾಗ ತೊಂಬನೂರು ಗ್ರಾಮಕ್ಕೆ, ಅದು ಭಕ್ತಪುರಿ ಅಂತ ಅದಕ್ಕೆ ಹೆಸರು, ಚತುರ್ವೇದಿ ಮಂಗಲ ಅಂತ ಅದಕ್ಕೆ ಹೆಸರು. ಅಲ್ಲಿ ನಾಲ್ಕು ವೇದಗಳನ್ನು ಅಧಿಕರಿಸಿದಂತಹ ವ್ಯಕ್ತಿ ಸ್ವಾಮಿ ರಾಮಾನುಜರು. ಅಲ್ಲಿಗೆ ಬಂದಾಗ ಅಲ್ಲಿ ವಿಷ್ಣುವರ್ಧನ, ವಿಷ್ಣುವರ್ಧನ ಮೊದಲ ಹೆಸರು ಬಿಟ್ಟಿ ದೇವ ಅಂತ, ಅವನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ಬಿಟ್ಟಿ ದೇವನಿಗೆ ಅವನ ಮಗಳು, ಅವಳಿಗೆ ಮಾನಸಿಕವಾದಂಥ ಕಾಯಿಲೆ, ಆ ಮಾನಸಿಕವಾದಂಥ ಕಾಯಿಲೆಗೋಸ್ಕರ ಅವ ಅನೇಕ ರೀತಿಯ ವೈದ್ಯರನ್ನೆಲ್ಲ ಕರೆಸಿದ್ದ, ಔಷಧಿ ಕೊಡಿಸಿ ಮಾಡಿದ್ರು, ಏನಾದರೂ ಗುಣ ಆಗಿಲ್ಲ. ಹಾಗೆ ಬಿಟ್ಟಿ ದೇವನಿಗೆ ಮತ್ತು ರಾಣಿಗೆ ಇದೇ ಯೋಚನೆ ಆಗಿಬಿಡುತ್ತಲ್ಲ ಅಂತ ತುಂಬ ಯೋಚನೆ ಇದ್ದಾಗ ಸ್ವಾಮಿ ರಾಮಾನುಜರು ತೊಂಬನೂರು ಬರ್ತಾರೆ. ಅಲ್ಲಿ ತೊಂಬನೂರಿನಲ್ಲಿ ಸ್ವಾಮಿ ರಾಮಾನುಜರ ಶಿಷ್ಯರಾದಂತಹ ತೊಂಬನೂರು ನಂಬಿಗಳು ಇರ್ತಾರೆ, ಅವರು ರಾಜಸ್ಥಾನದಲ್ಲಿ ಪುರೋಹಿತರಾಗಿದ್ದಾರೆ. ಅವ್ರು ಹೇಳ್ತಾರೆ, ಈ ರೀತಿ ನಮ್ಮ ಆಚಾರ್ಯರು ಬಂದಿದ್ದಾರೆ, ಅವರು ನಮ್ಮ ಮಗಳನ್ನ ನೋಡಿದರೆ ಶಿವಾದ ತೀರ್ಥ ಅಂತಕ್ಕಂಥ ಗುಣ ಆಗ್ತದೆ ಅಂತ ರಾಜರ ಅಷ್ಟೇ ಭಕ್ತಿ ಭಾರದಿಂದ ಸ್ವಾಮಿ ರಾಮಾನುಜರು ಅವರ ಶ್ರೀಚರಣಗಳನ್ನು ಶೋಧಿಸಿ ಆ ತೀರ್ಥವನ್ನು ಅವರಿಗೆ ಪ್ರೋಕ್ಷಿಸಿ ತೀರ್ಥ ಕೊಟ್ಟಾಗ ಅವಳ ಆ ಮನೋವ್ಯಾಧಿ ಏನಿತ್ತೋ ಎಲ್ಲ ಗುಣ ಆಗಿ ನಾರ್ಮಲ್ ಆಗ್ತಾಳೆ, ಅವರಿಂದ ತುಂಬ ಸಂತೋಷ ಆಗುತ್ತೆ. ಆಗ ಬಿಟ್ಟಿ ದೇವ ರಾಮಾನುಜರನ್ನ ಶರಣ ಹೋಗ್ತಾನೆ, ಶರಣಾಗ್ತಿ ಮಾಡ್ತಾನೆ, ನಿಮ್ಮ ಆಜ್ಞೆಯಂತೆ ನಾನೆಲ್ಲ ಏನು ಬೇಕು ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸ್ವಾಮಿ ರಾಮಾನುಜರು ಬಿಟ್ಟಿ ದೇವನಿಗೆ ವಿಷ್ಣುವರ್ಧನ ಅಂತ ಹೆಸರು, ಆ ವಿಷ್ಣುವರ್ಧನೆಯಿಂದ ಪಂಚನಾರಾಯಣ ಕ್ಷೇತ್ರಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಅಲ್ಲೇ ಇದ್ದಾಗ ಸ್ವಾಮಿ ರಾಮಾನುಜರಿಗೆ ಅಲ್ಲಿ ರೈತರೆಲ್ಲ ಇರ್ತಾರೆ, ರೈತರು ಬಂದು ನಮಗೆ ಕುಡಿಲಿಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ, ನೀವೇನಾದರೂ ಮಾಡ್ತೀವಿ.
ಕೃಷ್ಣವರ್ಧನ ಇದ್ದ, ರಾಜ ಇದ್ದ, ಅವನು ಹೇಳಿದ್ರೆ ಒಂದು ಮಾತು ಮಾಡ್ತಾ ಇದ್ದ. ಸ್ವಾಮಿ ರಾಮಾನುಜರು ಯೋಚನೆ ಮಾಡ್ತಾರೆ. ಅವರು ಆ ಮೇಲ್ಕೋಟೆಯಿಂದ ಒಂದು ನದಿ ಹಿಡಿತಾ ಇತ್ತು, ಯಾದವ ನದಿ ಅಂತ. ಆ ಯಾದವ ಯೋಚನೆ ಮಾಡೋದು, ಈ ಯಾದವ ನದಿ ಅಂತಂದ್ರೆ ಆ ನೀರಿನ ಅಂದರೆ ಇವರಿಗೆಲ್ಲ ಕುಡಿಲಿಕ್ಕೆ ನೀರಾಗುತ್ತೆ ಅಂತ. ಸ್ವಾಮಿ ರಾಮಾನುಜರು ತಮ್ಮ ಸ್ವಂತ ತ್ರಿದಂಡವನ್ನು ಇಲ್ಲಿ ಇಟ್ಟು ಅದನ್ನು ಸ್ಪರ್ಶ ಮಾಡಿ ಅಲ್ಲಿ ಆ ನೀರನ್ನು ತಂದರು. ಅದು ದೊಡ್ಡ ವಿಶಾಲವಾದಂಥ ಕೆರೆ ಆಯಿತು. ಸ್ವತಃ ಸ್ವಾಮಿ ರಾಮಾನುಜರು ಅದನ್ನು ಕಟ್ಟಿಸಿ ಪ್ರತಿನಿತ್ಯ ಅಲ್ಲೇ ಅವರ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಇದ್ರು. ಅವರ ಪಾದಸ್ಪರ್ಶ ಆದಂಥ ತೀರ್ಥ ಅಲ್ಲಿ ರಾಮಾನುಜ ಮದಗು ಅಂತಿದೆ, ಒಂದು ದೊಡ್ಡ ಫಾಲ್ಸ್ ಥರ ಇದೆ. ಇವತ್ತಿಗೂ ಈ ಭೂತ ಭೇದ ಖ್ಯಾತಿ ಮನೋವ್ಯಾಧಿಗಳು ಬರುವಂಥವರೆಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಅದರಿಂದ ಮುಕ್ತಿ ಆಗಿರೋ ಮುಕ್ತಿ ಆಗ್ತಾ ಇದ್ದಾರೆ, ಮುಕ್ತಿ ಆಗಿದೆ. ಅದು ಆ ಕೆರೆಯ ನೀರಿದೆಯಲ್ಲ ಅಷ್ಟು ಪವಿತ್ರವಾದಂಥದ್ದು ನೋಡಿ. ಈಗ ಮೂರ್ನಾಲ್ಕು ವರ್ಷದಿಂದ ಇಡೀ ಭಾರತದಲ್ಲಿರುವಂಥ ಎಲ್ಲ ಕೆರೆಗಳು ಬತ್ತವೆ, ಈ ಕೆರೆ ಬರ್ತಿಲ್ಲ. ಇದು ಇಡೀ ಭಾರತದಲ್ಲೇ ಅತ್ಯಂತ ದೊಡ್ಡದಾದಂಥ ಕೆರೆ. ಸ್ವಾಮಿ ರಾಮಾನುಜರು ಕೇವಲ ಸಂತರು, ಕೇವಲ ಸಮಾಜಸುಧಾರಕರು ಮಾತ್ರ ಅಲ್ಲ, ಒಳ್ಳೆ ಇಂಜಿನಿಯರ್ ಆಗಿದ್ದರು. ಆ ಕೆರೆಯಲ್ಲಿ 4 ಟ್ಯೂಬ್ ಮಾಡಿದ್ದಾರೆ. ಅಲ್ಲಿ ಬರುವಂಥ ಎಲ್ಲ ಕಸ ಕಡ್ಡಿ ಎಲ್ಲ ಒಂದಲ್ಲ ಹೋಗುತ್ತೆ, ಇನ್ನೊಂದು ಕಡೆ ಬಟ್ಟೆ ಹೋಗುತ್ತೆ ಅಂತ ಹೋಗಿ ನೀರು, ಅದಕ್ಕೆ ಮೋತಿ ತಲ ಅಂತ ಕರೀತಾರೆ. ಒಂದು ಮುಕ್ತ ಕೆಳಗಡೆ ಕಾಣುತ್ತೆ, ಶುದ್ಧವಾದಂಥ ತೀರ್ಥ. ಇವತ್ತಿಗೂ ಅನೇಕ ಜನ ಬಂದು ಅಲ್ಲಿ ಸ್ನಾನ ಮಾಡಿ ತಮ್ಮ ತಮ್ಮ ಪ್ರವೇಶಿಸ್ತಾ ಇದ್ದಾರೆ. ಅದರಿಂದ ಅದು ಸ್ವಾಮಿ ರಾಮಾನುಜರ ಪವಿತ್ರವಾದಂಥ ತೀರ್ಥ. ಅಲ್ಲಿ ಸ್ವಾಮಿ ರಾಮಾನುಜರು ತಮ್ಮ ಅವತಾರವಾದಂಥ ಆದಿಶೇಷನ ಅವತಾರವನ್ನು ಭಕ್ತರೆಲ್ಲರಿಗೆ ದರ್ಶನ ಮಾಡಿಸಿದರು. ಅದೊಂದು ವಿಶೇಷ. ಇವತ್ತಿಗೂ ಅಲ್ಲಿ ಬೆಟ್ಟದಲ್ಲಿ ಸ್ವಾಮಿ ರಾಮಾನುಜರು ಅವರ ಸ್ವಸ್ವರೂಪದಲ್ಲಿ ದರ್ಶನ ಕೊಡ್ತಾರೆ ಎನ್ನುವುದು ಐತಿಹ್ಯ ಇದೆ. ಅಲ್ಲಿ ಸ್ವಸ್ವರೂಪ ವಿಗ್ರಹವಾಗಿ ದೇವರ ದರ್ಶನ ಕೊಡ್ತಾರೆ. ಭಕ್ತರ ನಂಬಿಕೆ, ಅವರವರ ನಂಬಿಕೆ ಅವರವರಿಗೆ ಅದರಿಂದ 90 ಕ್ಷೇತ್ರ ಸ್ವಾಮಿ ರಾಮಾನುಜರ ಪಾದಸ್ಪರ್ಶ ಆದಂಥದ್ದು. ಸಾಮಾನ್ಯ ಜನರೆಲ್ಲ ಅಲ್ಲಿ ಭಗವದ್ ರಾಮಾನುಜರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈ ಕಳೆದ 10 ವರ್ಷಗಳಿಂದ ನಮ್ಮ ಶ್ರೀಮಠ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಅನುಗ್ರಹದಿಂದ ಮಾಡ್ತಾ ಇದೆ. ರಸ್ತೆ ನಿರ್ಮಾಣ ಆಗ್ತದೆ, ಸೋಲಾರ್ ದೀಪಗಳನ್ನು ಅಳವಡಿಸಬೇಕು, ಶಾಲೆಗಳಲ್ಲಿ ಕಂಪ್ಯೂಟರ್ ಇತ್ಯಾದಿ ಎಲ್ಲ ಕೊಡುತ್ತೆ. ಟ್ಯೂಷನ್, ಆನ್ಲೈನ್ ಟ್ಯೂಷನ್ ಹೇಳ್ತಾ ಇದ್ದೀವಿ. ಟೀಚರ್ಸ್ಗೆಲ್ಲ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಆ ಗ್ರಾಮವನ್ನು ಒಂದು ಸ್ಮಾರ್ಟ್ ವಿಲೇಜ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಒಂದು 50% ಆಗಿದೆ, 50% ಆಗಬೇಕು. ಅಲ್ಲಿರುವಂಥ ಮಕ್ಕಳಿಗೆಲ್ಲ ಈ ಕಂಪ್ಯೂಟರ್ ಜ್ಞಾನ ತಂತ್ರಜ್ಞಾನವನ್ನು ಅವರಿಗೆ ಪರಿಚಯ ಮಾಡಿಸಿ ಅದರಲ್ಲಿ ಅವರು ಪರಿಶ್ರಮ ಮಾಡ್ತಾ ಇದ್ದಾರೆ. ಇದು ತೊಂಡೂರಿನ ವಿಶೇಷ. ಬಹಳ ವಿಶೇಷವಾಗಿತ್ತು ಗುರುಗಳೇ, ಈ ವಿಶೇಷ ಯಾವತ್ತೂ ಕೇಳಲಿಲ್ಲ, ಇವತ್ತು ನಾವೆಲ್ಲರೂ ಕೇಳ್ಪಟ್ವಿ. ಹಾಗೇನೆ ಗುರುಗಳೇ, ಕೊನೆಯದಾಗಿ ನಮ್ಮ ಭಕ್ತರಿಗೆ ಹಾಗೆ ವೀಕ್ಷಕರಿಗೆ ನಿಮ್ಮ ನುಡಿ ಮುತ್ತುಗಳು. ಐಶ್ವರ್ಯದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಮಿ ರಾಮಾನುಜರ ಅನುಗ್ರಹವನ್ನ, ಕಟಾಕ್ಷವನ್ನು ನಾನು ಕೊಡ್ತಾ ಇದ್ದೀನಿ. ನಮ್ಮೆಲ್ಲರ ಬದುಕು ಭಗವಂತ ನಮಗೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಉಡುಗೆರೆ. ಈ ಜೀವನವನ್ನ, ಈ ಶರೀರವನ್ನ ಸಾರ್ಥಕ ಪಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಳ್ಳೆಯ ಮಾತನ್ನಾಡಬೇಕು, ಒಳ್ಳೆಯ ಕೆಲಸವನ್ನ ಮಾಡಬೇಕು, ಒಳ್ಳೆಯವ್ರ ಜೊತೆ ಸೇರಬೇಕು. ಇದು ಸ್ವಾಮಿ ರಾಮಾನುಜರ ಸರಳವಾದಂತಹ ಸಿದ್ಧಾಂತ. ನಮ್ಮ ಸುತ್ತಲೂ ಇರುವಂತಹ ಜನರೆಲ್ಲರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಮಾಡಬೇಕು, ಅವರ ಬಗ್ಗೆ ಯೋಚನೆ ಮಾಡಬೇಕು. ನಮಗಿಂತ ಯಾರು ಕೆಲಸದಲ್ಲಿರ್ತಾರೆ, ಸಮಸ್ಯೆಗಳಲ್ಲಿರ್ತಾರೆ, ನಮ್ಮ ಹತ್ರ ಬಂದರೆ ಅವರಿಗೊಂದು ಒಳ್ಳೆಯ ಮಾತಾಡಬೇಕು, ಸಮಾಜಮುಖಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ಆವಾಗ ಒಂದು ಸುಂದರವಾದಂಥ ಒಂದು ಸಮಾಜ ನಿರ್ಮಾಣ ಆಗುತ್ತೆ, ಸುಖೀ ಸಮಾಜ ನಿರ್ಮಾಣ ಆಗುತ್ತೆ. ಅದು ರಾಮಾನುಜರ ಕಲ್ಪನೆ ಆಗಿತ್ತು. ಯಶ್ವವೇಗ ಯಶಸ್ವಿಯಾಗಿ ಮುನ್ನಡೆಯಲಿ. ಅದು ಎಲ್ಲರ ಮನೆಯನ್ನೆಲ್ಲ ಮಾಡಿ ಆಧ್ಯಾತ್ಮಿಕ ವಿಚಾರ ನಾನು ಪ್ರಾರಂಭ ಆದಾಗಲೇ ರಾಮಚಂದ್ರ ಅವರ ಹೇಳಿದೆ, ಒಂದು ಭಕ್ತಿ ಪ್ರವಾಹ ಎಲ್ಲ ಕಡೆ ಆಗಲಿ. ಒಳ್ಳೆಯ ಈಗಾಗಲೇ ನಮ್ಮ ಶ್ರೀಗ ಮೇಲುಕೋಟೆಗೆ ಬಂದು ಮೊನ್ನೆ ಸ್ವಾಮಿ ರಾಮಾನುಜರ ಮೊದಲನೆಯ ಉತ್ಸವ ಅವತ್ತೇನಿತ್ತು ಅದನ್ನೆಲ್ಲ ಚಿತ್ರೀಕರಿಸ್ಕೊಂಡಿದ್ದಾರೆ. ಅದೆಲ್ಲರೂ ಎಲ್ಲೋ ಇರೋರಿಗೆಲ್ಲ ಕ್ಷಣ ಒಂದು ಒಳ್ಳೆಯ ಅನುಭವವನ್ನು ಕೊಡುತ್ತೆ.
ಇದೇ ರೀತಿ ಕಾರ್ಯ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ನಾನು ಸ್ವಾಮಿ ರಾಮನಿಗೆಲ್ಲ ಪ್ರಾರ್ಥನೆ ಮಾಡ್ತೀನಿ. ಗುರುಗಳೇ, ಇವತ್ತಿನ ಒಂದು ವಿಶೇಷ ಸುಸಂದರ್ಭ ಅಂದ್ರೆ ಶ್ರೀ ರಾಮಾನುಜಾಚಾರ್ಯರ 1007 ಜಯಂತ್ಯೋತ್ಸವದ ಸಂದರ್ಭದಲ್ಲಿ ತಾವು ಬಹಳ ವಿಶೇಷವಾದ ನುಡಿಮುತ್ತುಗಳನ್ನ ತಿಳಿಸ್ಕೊಟ್ರಿ, ಹಾಗೆ ಒಂದಷ್ಟು ಉತ್ತಮ ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮ್ಮ ಒಂದು ಈ ಸುಂದರವಾದ ಕ್ಷಣವನ್ನ ನಮ್ಗೆ ಕೊಟ್ಟಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಅಷ್ಟೇ ಪಲ್ಲವಿ, ಒಳ್ಳೊಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಇದೆಲ್ಲವೂ ಭಕ್ತರಿಗೆ ಸಂತೋಷವನ್ನು ಆನಂದವನ್ನು ಕೊಡುವಂತಾಗಲಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಚಿಂತೆ ವೀಕ್ಷಕರೇ, ಇದಾಗಿತ್ತು ಶ್ರೀ ರಾಮಾನುಜಾಚಾರ್ಯರ 1007 ಜಯಂತ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ನೋಡ್ತಾರಿ ಅಶ್ವವೇಗ ನ್ಯೂಸ್ ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.